ಎಷ್ಟು ವರ್ಷದಿಂದ ಈ ಆಟ ಓಡಿಸ್ತಾ ಇದ್ದೀರಾ ಸರ್? 22 ಇಯರ್ ಇಂದ ಓಡಿಸ್ತಾ ಇದ್ದೀನಿ. ಇವಾಗ ಎಷ್ಟು ವರ್ಷ ನಿಮಗೆ? 48 48 ವರ್ಷ. 48 ವರ್ಷ ಅಂದ್ರೆ 20-25 ವರ್ಷ ನೀವು ಆಟನೇ ಓಡಿಸ್ತಾ ಇದ್ದೀರಾ? ಏನ್ ಅನ್ಸುತ್ತೆ ಸರ್ ಆಟ ಜರ್ನಿ? ಏನ್ ಅನ್ಸುತ್ತೆ ಸರ್ ಆಟದಲ್ಲಿ ಏನು ಮಾಡಕ್ಕಾಗಲ್ಲ. ಏನ್ ಆಟ ಜರ್ನಿ, ನಾವು ಏನಕ್ಕೆ ಕಲ್ತು ಆಟ ಡಿಪಾರ್ಟ್ಮೆಂಟ್ ಅಂತ. ಸ್ವಂತ ಆಟನ ಬಾಡಿಗೆ ಆಟ? ಬಾಡಿಗೆ ಆಟ ಸರ್. ಇದು ಇದು ನಿಮಗೆ ನೀವು ಆಟದವ್ರು ಎಷ್ಟು ಕೊಡ್ಬೇಕು, ನೀವು ಎಷ್ಟು ತಗೋತೀರಿ ಸರ್? 250 ಕೊಡ್ಬೇಕು ಸರ್ ಅವ್ರಿಗೆ ಒಂದ್ ದಿನಕ್ಕೆ. 250 ರೂಪಾಯಿ ಕೊಡ್ಬೇಕು. ಏನು ಒಂದ್ ದಿವಸ ಈ ಲಾಕ್ಡೌನ್ ಟೈಮಲ್ಲಿ ಏನಾಯ್ತು, 2 ವರ್ಷದಿಂದ ನಾವು ಮಗನೇ ನೋಡಿಲ್ಲ ಅನ್ಕೊಳ್ತೀವಿ. ಲಾಕ್ಡೌನ್ ಅಲ್ಲಿ ಏನೆಲ್ಲ ಆಯ್ತು ಸರ್? ಆಟ ನಿಂತ್ಬಿಟ್ಟಿತ್ತಲ್ಲ, ಏನ್ ಮಾಡಿದ್ರು? ಆಟ ನಿಂತಿತ್ತು, ಮತ್ತೆ ಕಾಲೇಜ್ ಕಡೆಯಿಂದ ಎರಡ್ ಸರಿ ಕಿತ್ಕೊಟ್ರು. ಈ ನಮ್ಮ ಫ್ಯಾಮಿಲಿ ಕಡೆಯಿಂದ ಅವ್ರು ಇವರು ಸ್ವಲ್ಪ ಚೆನ್ನಾಗಿರೋರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹಿಂಗೆ ಹಂಗೆ ಹಿಂಗೆ ತುಂಬಾನೇ ಪ್ರಾಬ್ಲಮ್ ಆಯ್ತು. ಈಗ ಒಂದ್ ದಿನಕ್ಕೆ ಎಷ್ಟು ದುಡಿಮೆ ಹಾಕ್ಬೋದು ಸರ್ ನಿಮ್ದು ಒಂದು ಅಂದಾಜು? ಸರ್ ನಮ್ಗೆ ಓಲೋ ಊಬರ್ ಮಾಡಕ್ ಬರಲ್ಲ, ಅದು ಗೊತ್ತಾಗಲ್ಲ ನಮ್ಗೆ, ನಾವು ಅಷ್ಟು ಓದಿಲ್ಲ. ಅದಕ್ಕೆ ಏನು ಟೆಕ್ನಿಕಲ್ ಏನ್ ಬೇಕಾಗುತ್ತೆ ಓಲೋ ಊಬರ್? ಓಲೋ ಊಬರ್ಗೆ ಟೆಕ್ನಿಕಲ್ ಅಂದ್ರೆ ಅವರು ಅದು ಹೇಳ್ತಾರಲ್ಲ, ಅದು ಲೊಕೇಶನ್ ನಮ್ಗೆ ಶೇರ್ ಮಾಡಕ್ ಬರಲ್ಲ. ಈಗ ಅವರು ಎಲ್ಲಿದ್ದಾರೆ ಕಸ್ಟಮರ್ ಅಂತ ಹುಡ್ಕಕ್ ಬರಲ್ಲ. ನಾವು ಅವಾಗಲಿಂದ ಏನ್ ಕಲ್ತಿದೀವಿ, ಎಲ್ಲಿ ಪ್ಯಾಸೆಂಜರ್ ತಯಾರ್ತಾರ ಅಲ್ಲಿ ಕರ್ಕೊಂತೀವಿ, ಎಲ್ಲಿ ಟ್ರಾಫಿಕ್ ತಳ್ತಾರ ಅಲ್ಲಿ ಬಿಡ್ತಾ ಇರ್ತೀವಿ. ಹಂಗಾರೆ ನೀವು ಮಾಮೂಲಿ ಪ್ಯಾಸೆಂಜರೇ ಮಾಡ್ತಿದ್ದೀರಾ? ಮಾಡ್ತಾ ಇದೀವಿ ಸರ್. ಇಲ್ಲ ಎಷ್ಟು ಆಗುತ್ತೆ ಸರ್ ಒಂದ್ ದಿನಕ್ಕೆ ನಿಮ್ಮ ದುಡಿಮೆ? ಈಗ ಏನು ಒಂದು 500-600 ರೂಪಾಯಿಗೆ ಲಾಸ್ಟ್. 600 ರೂಪಾಯಿ ಅಂದ್ಕೊಂಡ್ರು ನಿಮ್ಗೆ 250 ರೂಪಾಯಿ ಅಲ್ಲಿ ಕೊಟ್ರೆ ಇನ್ನ 300-350 ರೂಪಾಯಿ. 350 ರೂಪಾಯಿ ಅದರಲ್ಲಿ ಗ್ಯಾಸ್ ಸ್ಟೋವ್ 100-200 ರೂಪಾಯಿ ಹೋದ್ರೆ ಏನು 200 ರೂಪಾಯಿ ಹೋಯ್ತಾ. ಈಗ ಇರೋದು ಬಾಡಿಗೆ ಮನೆ ಸ್ವಂತ ಮನೆ? ಬಾಡಿಗೆ ಮನೆ ಸರ್. ಎಷ್ಟು 1,000 ಕಟ್ಬೇಕು ಸರ್ ಬಾಡಿಗೆ? ಬಾಡಿಗೆ 7,000 ರೂಪಾಯಿ ಸರ್. ಗಂಗಾಧರ್ ಅವರೇ ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ. ಗಂಗಾಧರ್ ಅವರೇ, ನಿಮ್ಮ ದಿನ ದೈನಂದಿನ ಕಾರ್ಯಕ್ರಮದ ಬಗ್ಗೆ ನಮ್ಗೆ ಹೇಳಿ. ಹೇಗೆ ಹೇಗೆ ನಿಮ್ಮ ದಿನ ಶುರು ಆಗುತ್ತೆ, ಎಷ್ಟು ಹೊತ್ತಿಗೆ ಶುರು ಮಾಡ್ತೀರಾ, ಇಡೀ ದಿನ ನಿಮ್ದು ಹೇಗಿರುತ್ತೆ, ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ತೀರಾ? ಹೌದು ಸರ್, ಬೆಳಿಗ್ಗೆ ಒಂದು 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ರಿಕ್ಷಾ ಓಡಿಸಕ್ಕೆ. ಹೌದು. ನೈಟ್ ಒಂದು 8:30-9 ಗಂಟೆದಾಗ ಓಡಿಸ್ತೀವಿ. ಸರ್ ನಿಮ್ದು ಸ್ವಂತ ರಿಕ್ಷಾ ಓಡಿಸ್ತೀರಾ? ಇಲ್ಲ ಸರ್, ಬಾಡಿಗೆ ಗಾಡಿ. ಗಂಗಾಧರ್ ಅವರೇ, ನೀವು ಒಂದ್ ಮಾತು ಹೇಳಿದ್ರಿ, ಬೆಳಿಗ್ಗೆ 8 ಗಂಟೆಗೆ ಶುರು ಮಾಡಿ 8:30 ತನಕ ದುಡಿತೀವಿ. ಈಗ ನಿಮ್ಮ ವಿಡಿಯೋ ನೋಡಿದಾಗ ನಾವು ಕೇಳಪಟ್ವಿ, 600-650 ರೂಪಾಯಿ ನಿಮ್ಗೆ ದಿನಕ್ಕೆ ಬಾಡಿಗೆ ಸಿಗುತ್ತೆ ಅಂತೇಳಿ. ಈ ಬಾಡಿಗೆ ಸಿಗಕ್ಕೆ ನೀವು ಒಂದು ಸ್ಪೆಸಿಫಿಕ್ ಏರಿಯಾದಲ್ಲಿ, ಅಥವಾ ಒಂದು ಜಾಗದಲ್ಲಿ ನಿಮ್ಮ ಬಾಡಿಗೆ ನಡೆಯುತ್ತಾ, ಅಥವಾ ಇಡೀ ಬೆಂಗಳೂರು ಸುತ್ತಾಡ್ಕೊಂಡಿರ್ತೀರಾ, ಹೇಗಿರುತ್ತೆ ನಿಮ್ಮ ದಿನ? ಹೇಗಿರುತ್ತೆ ಊಟ ಅದು ಆಗಿರ್ಬೋದು, ಅಥವಾ ನಿಮ್ಮ ಬೇರೆ ಏನಾದ್ರು ಕೆಲಸಗಳಿರ್ಬೋದು, ಹೇಗೆ ಹೇಗೆ ದಿನ ನಡೆಯುತ್ತೆ? ಏನು ಮಾಡಕ್ಕಲ್ಲ ಸರ್, ಪ್ಯಾಸೆಂಜರ್ ಎಲ್ಲಿ ಸಿಗುತ್ತೋ ಅಲ್ಲಿ ತಗೋ ಹೋಗ್ಬೇಕು, ಮತ್ತೆ ಡ್ರಾಪ್ ಮಾಡ್ಬೇಕು, ತಿರ್ಗಾ ಕಾಲಿಗೆ ಇಲ್ಲಿ ಬರ್ತಾ ಇರ್ಬೇಕು, ತಿರ್ಗಾ ಎಲ್ಲಿ ಸಿಗುತ್ತೋ ಅಲ್ಲಿ ತಿರ್ಗಾ ಪಿಕಪ್ ಮಾಡ್ಬೇಕು. ಏರಿಯಾ ಬೆಂಗಳೂರು ಫುಲ್ ಸುತ್ತಾಗ್ತಾ ಇರ್ತೀವಿ ಸರ್ ನಾವು. ರಾಜು, ನಿಮ್ಮ ತಂದೆ ಹೇಳಿದ್ರು ಬೆಳಿಗ್ಗೆ 8 ರಿಂದ ಸಂಜೆ 8 ತನಕ ಹೊರಗಿಡ್ತೀನಿ, ದುಡಿತಿರ್ತೀವಿ ಹಾಗೆ ಹೇಳಿದ್ರು. ಸೊ ನಿಮ್ಮ ದಿನ ಹೇಗೆ ನಡೆಯುತ್ತೆ, ತಂದೆ ತಾಯಿ ಜೊತೆ ಸಮಯ ಕಳೆಯಕ್ಕೆ ನಿಮ್ಗೆ ಸಮಯ ಸಿಗುತ್ತಾ, ಅಥವಾ ನಿಮ್ಮ ಹವ್ಯಾಸಗಳ ಬಗ್ಗೆ ನಿಮ್ಗೆ ಸ್ವಲ್ಪ ತಿಳಿಸ್ತೀರಾ? ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ದು 8:30 ವರೆಗೂ ರೆಡಿ ಆಗಿ 9:00 ಕಾಲೇಜ್ಗೆ ಹೋದ್ರೆ ಬರೋದು 3:30 ಆಗುತ್ತೆ. 3:30 ಮನೆಯಲ್ಲೇ ಇರ್ತೀವಿ. 3:30 ಪೇರೆಂಟ್ಸ್ ಜೊತೆನೆ ಇರ್ತೀವಿ, ಟಿವಿ ಅದು ಇದು ಹಂಗೆ ಕಾಲ ಕಳ್ದೋಗುತ್ತೆ, ದಿನ ಮುಗ್ದೋಗುತ್ತೆ. ಗಂಗಾಧರ್ ಅವರೇ, ಕೊರೋನಾ ಸಮಯದಲ್ಲಿ ಆ ಟೈಮಲ್ಲಿ ನಿಮ್ಗೆ ಕೆಲಸ ನೀವು ಆಲ್ರೆಡಿ ಹೇಳಿದ್ರಿ, ಆದ್ರೆ ಇನ್ನೂ ಸ್ವಲ್ಪ ವಿವರವಾಗಿ ಹೇಳಿದ್ರೆ ಕೊರೋನಾ ಸಮಯದಲ್ಲಿ ನಿಮ್ಗೆ ಸಂಪಾದನೆ ಹೇಗಿತ್ತು, ಹೇಗೆ ನೀವು ನಿಮ್ಮ ದಿನಗಳನ್ನ ಜೀವನವನ್ನ ಕಳೆದ್ರಿ? ಸರ್ ಏನಿಲ್ಲ ಸರ್, ಜನನೇ ಇಲ್ವಲ್ಲ ಸರ್, ಅವಾಗ ಗಾಡಿನ ಓಡ್ಸಂಗಿಲ್ಲಲ್ಲ, ಜನ ಹೊರಗಡೆ ಇದ್ರೆ ತಾನೇ ಗಾಡಿ ತಗೊಂಡ್ ಹೋಗಕ್ಕಾಗೋದು. ಜನನೇ ಇಲ್ಲಿಲ್ವಲ್ಲ ಸರ್, ಗಾಡಿ ಓಡ್ಸಕ್ಕೂ ಆಗ್ತಾ ಇರ್ಲಿಲ್ವಲ್ಲ. ಮತ್ತೆ ಜೀವನಕ್ಕೆ ಏನ್ ಮಾಡಿದ್ರಿ? ಜೀವನಕ್ಕೆ ಅದೇ ಈಗ ಲೋಯಲಾ ಕಾಲೇಜಿಂದ ಒಂದ್ 2 ಸರಿ ಕಿಟ್ ಕೊಟ್ಟಿದ್ರು, ಮತ್ತೆ ಸ್ವಲ್ಪ ಸಾಲ ಗಿಲ ಮಾಡ್ಕೊಂಡಿದ್ವಿ ಸರ್, ಏನೋ ಪರಿಚಯ ಇರೋರು ಸ್ವಲ್ಪ ಸಾಲ ಫಾಲ ಕೊಟ್ಟಿದ್ರು. ಏನೋ ಹಂಗೆ ಕೇಳಾಗ್ತದೆ ಸರ್, ಇನ್ನೇನ್ ಮಾಡೋಕಾಗತ್ತೆ ಹೇಳಿ. ಗಂಗಾಧರ್ ಅವರೇ, ಈ ಪೆಟ್ರೋಲ್ ಡೀಸೆಲ್ ಇದರ ಬೆಲೆ ದಿನದಿಂದ ದಿನಕ್ಕೆ ಏರ್ತಾ ಇದೆ, ಇದರ ಬಗ್ಗೆ ನೀವು ಏನ್ ಹೇಳ್ತಾ ಇದ್ದೀರಿ, ನಿಮ್ಗೆ ಏನು ಇದರಿಂದ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ? ಸರ್ ಅವಾಗ 25 ರೂಪಾಯಿಯಿಂದ ಸ್ಟಾರ್ಟ್ ಆಯ್ತು ಗ್ಯಾಸ್, ಇವಾಗ 60 ರೂಪಾಯಿ ಆಗಿದೆ.
ಎಲ್ಲಿ ಸರ್ ಇವಾಗ ಏನ್ ಇವಾಗ ಈ ಆ ಟೈಮಲ್ಲಿ ಮೈಲೇಜ್ ಬಂದಂಗೆ ಇವಾಗ್ಲೂ ಬರೋದಿಲ್ಲ ಗಾಡಿಗಳು, ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತದೆ ಹೊರತು ಯಾವ್ದೇ ವೆಹಿಕಲ್ ಅಲ್ಲಿ ಮೈಲೇಜ್ ಬರೋದಿಲ್ಲ. ಇವಾಗ ಪೆಟ್ರೋಲ್ ಹಂಗೆ ಎಷ್ಟು ಪೆಟ್ರೋಲ್ ಇವಾಗ 110 rupees ಆಗಿದೆ. ಏನ್ ಇವಾಗ ಏನ್ ಎಲ್ಲ ಜಾಸ್ತಿನೇ ಆಗ್ತದೆ ಸರ್ ಎಲ್ಲಾ ಕಡೆಯಿಂದ ಇಂತ ಮಧ್ಯಮ ವರ್ಗಕ್ಕೆ ಎಲ್ಲ ಪ್ರಾಬ್ಲಮ್. ಸರ್ಕಾರ ಯಾವ್ದು ಗ್ಯಾಸ್ ಬಗ್ಗೆನೂ ಚಿಂತೆ ಮಾಡ್ತಾ ಇಲ್ಲ, ಪೆಟ್ರೋಲ್ ರೇಟ್ ಬಗ್ಗೆನೂ ಚಿಂತೆ ಮಾಡ್ತಾ ಇಲ್ಲ. ಅಂದ್ರೆ ಸರ್ಕಾರದವರು ಬಡವರನ್ನ ಬಡವರಾಗಿಯೇ ನೀವು ಉಳಿಯಿರಿ ಅಂತ ಒಂದು ಯೋಚನೆ ಮಾಡ್ತಾ ಇದೆಯಾ? ಅದೇ ತರ ಸರ್ ಅವ್ರು ಅದೇ ಸಾಹುಕಾರರಾಗವ್ರು ಆಗ್ತಾ ಇರ್ತಾರೆ, ಬಡವರಾಗಿರೋರು ಬಡವರಾಗೇ ಇರ್ತಾರೆ. ಗಂಗಾಧರ್ ಅವರೇ, ನಿಮ್ಮ ಹತ್ರ ನಾವು ಮಾತನಾಡಿದ್ವಿ, ನಿಮ್ಮ 22 ವರ್ಷಗಳ ರಿಕ್ಷಾ ಚಾಲನೆ ವೃತ್ತಿ ಬಗ್ಗೆ ನಾವು ಕೇಳಿದ್ವಿ. ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆ ನಿಮ್ಮ ನಿಮ್ಮ ರಿಕ್ಷಾದಲ್ಲಿ ಬರುವಂತ ಎಲ್ಲ ಸಹೃದಯ ಬಂಧುಗಳಿಗೆ ನಿಮ್ಮ ಸಂದೇಶ ಏನು? ಸರ್ ಸಂದೇಶ ಏನೇ ಸರ್, ನಮ್ ಪ್ರಾಬ್ಲಮ್ ಹೇಳ್ಕೊಂಡು ಅವರು ನಮ್ಮನ್ನ ದೊಡ್ಡದ ಮಟ್ಟದಲ್ಲಿ ಬೆಳೆಸಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತೀವಿ ಸರ್. ನಾವ್ ಇನ್ನೇನ್ ಮಾಡೋದು. ನಿಮ್ಮ ತಂದೆಯ ಲೈಫ್ ಸ್ಟೋರಿ ಬಗ್ಗೆ ನಾವು ಕೇಳಿದ್ವಿ, 22 ವರ್ಷಗಳ ಕತೆ ನಾವು ಕೇಳಿದ್ವಿ. ಈ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಮುಂದಿನ ಜೀವನದ ಆಸೆ ಆಕಾಂಕ್ಷೆಗಳೇನು, ಮತ್ತೆ ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆ ನಿಮ್ಮ ಸಂದೇಶ ಏನು ರಾಜು? ನಮ್ಮ ಆಸೆ ಇವಾಗ ಕಷ್ಟ ಬೀಳ್ತಾ ಇರೋ ತರ ಮುಂದಕ್ಕೂ ಕಷ್ಟ ಬೀಳ್ಬಾರ್ದು. ಇವಾಗ ರೆಂಟ್ ಕಟ್ತಾ ಇರೋ ತರ ಮುಂದಕ್ಕೂ ರೆಂಟ್ ಕಟ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಮ್ಗೆ ಆಸೆ ಏನಂದ್ರೆ ಸ್ವಂತ ಮನೇಲಿ ಇರ್ಬೇಕು ನಾವು ಎಲ್ಲಾರ ತರನು.